ಗ್ರಾಮದಲ್ಲಿ ಕುಂದುಕೊರತೆಗಳ ಬಗ್ಗೆ ವೀಕ್ಷಿಸಲು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮವನ್ನು ಪ್ರಾಸ್ತಾವಿಕವಾಗಿ ಭಾಷಣದಲ್ಲಿ ಬಡಾವಣೆಯ ಮೂಲಭೂತ ಸೌಕರ್ಯಗಳನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ಎಂದು ಅಲ್ಲಂ ಪ್ರಭು ಪಾಟೀಲ್ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಿವಕುಮಾರ್ ಬಿರಾದಾರ್, ಸಂಗಮೇಶ್ ಬಿರಾದಾರ್, ಬಾಬುರಾವ್ ವಾಡಿ, ಅಜಿತ್ ಪಾಟೀಲ್, ಇತರ ಕಾಂಗ್ರೆಸ್ ಮುಖಂಡರು, ಊರಿನ ಮುಖಂಡರು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ್, ಸಂಗೊಳ್ಳಿ, ಬಯಲು ಟಿವಿ ನ್ಯೂಸ್, ಕಲಬುರಗಿ. ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಪ್ರಮುಖರಾಗಿರ್ತಕ್ಕಂಥ ಶ್ರೀ ಶಿವಯೋಗಿ ದುರ್ಮನಿ ಸಾಹೇಬರು ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮ ಬಡಾವಣೆಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ತಾವೇನು ನಿರೀಕ್ಷೆ ಇಟ್ಟಿದ್ದೀರಿ, ನೀ ನಿರೀಕ್ಷೆಗೆ ಮೀರಿ ಎಲ್ಲ ಕೆಲಸವನ್ನ ಮಾಡ್ತಕ್ಕಂಥ ನಾನು ಕೂಡ ಒಂದು ವಿಶೇಷವಾದ ವಿಷಯವನ್ನು ವಿಚಾರವನ್ನು ಕೂಡ ಹೊಂದಿದ್ದೇನೆ. ಈಗಾಗಲೇ ನಾವು ಏನು ಮಾತು ಕೊಟ್ಟಿದ್ದೇವೆ 5 ಗ್ಯಾರಂಟಿಗಳನ್ನು, ಅದರಲ್ಲಿ 4 ಗ್ಯಾರಂಟಿಗಳನ್ನು ನಿನ್ನೆವರೆಗೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಚುನಾವಣೆ ಪೂರ್ವದಲ್ಲಿ ಸಿದ್ದರಾಮಯ್ಯನವರಿಗೂ ಮತ್ತು ಶಿವಕುಮಾರ್ ಅವರಿಗೆ 4-5 ಗ್ಯಾರಂಟಿಗಳನ್ನು ಮಾತು ಕೊಟ್ಟು ಸಿಗ್ನೇಚರ್ ಮಾಡಿದರು. ಅದರ ಮೇಲೆ ಇವತ್ತು ಚುನಾವಣೆ ಮುಗಿದ ನಂತರ ಕೂಡ ಮಾತಿಗೆ ತಕ್ಕಂತೆ ಏನು ನುಡಿದ್ರು ಆ ನುಡಿದಂತ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಇನ್ನೊಂದು ಗ್ಯಾರಂಟಿ ಗೃಹಜ್ಯೋತಿ ಕಾರ್ಯಕ್ರಮವನ್ನ 2 ತಾಲೂಕು ಪ್ರತಿಯೊಬ್ಬ ಮಹಿಳೆಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಅದು 20ನೇ ತಾರೀಕು ದಿವಸ ಬೆಳಗಾವದಲ್ಲಿ ಚಾಲನೆ ಹೋಗ್ತದೆ. ಸನ್ಮಾನ್ಯ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸಿದ್ದರಾಮಯ್ಯವರು ಎಲ್ಲರೂ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜನರಿಗೆ ಏನು ಮಾತು ಕೊಟ್ಟಿದ್ರು, ಸುಮಾರು 70,000 ಕೋಟಿ ರೂಪಾಯಿಗಳ ಹೊರೆ, ಆರ್ಥಿಕ ಹೊರೆ ಇವತ್ತು ಸರ್ಕಾರದ ಮೇಲೆ ಬೂತದೆ. ಜನರಿಗೆ ಒಳ್ಳೆಯದಾಗಬೇಕು, ಬಹಳ ಕಷ್ಟಗಳಿದ್ದು ಕೊರೋನಾದಿಂದ ಮತ್ತು ಮಳೆಯಿಂದ ಸಂತತಿ ಇವತ್ತು ಏನು ರೇಟ್ಗಳು ಜಾಸ್ತಿ ಆಗಿ ಜನರು ಕಷ್ಟದಲ್ಲಿದ್ದಾರೆ. ಆ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಉಚಿತವಾದಂತಹ ವಿದ್ಯುತ್ ಕೊಡ್ತಕ್ಕಂಥದ್ದು, ಉಚಿತವಾದಂತಹ ಅಕ್ಕಿಯನ್ನು ಕೊಡ್ತಕ್ಕಂಥದ್ದು, ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಕ್ಕಂಥದ್ದು, ನಿರುದ್ಯೋಗಿ ವಿದ್ಯಾರ್ಥಿಗಳ ಅಕೌಂಟಿಗೆ 3,000 ರೂಪಾಯಿ ಹಾಕ್ತಕ್ಕಂಥದ್ದು, ಮತ್ತು ಪ್ರತಿಯೊಬ್ಬ ಮಹಿಳೆಯರ ಅಕೌಂಟ್ಗೆ 2,000 ರೂಪಾಯಿ ಹಾಕ್ಬೇಕಂತ ಹೇಳಿ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಅದನ್ನು ಜಾತಿ ತೊಕ್ಕದೆ ಜಾರಿಗೆ ಬರ್ತಾ ಇದೆ. ಇದು ನಾವೆಲ್ಲರೂ ಕೂಡ ಏನು ಮಾತು ಕೊಟ್ಟಿರೋ ಚುನಾವಣೆ ಈ ಕೆಲಸ ಆಗ್ತದೆ. ಇನ್ನು ಉಳಿದಿರ್ತಕ್ಕಂಥದ್ದು ಈ ಡ್ರೈನೇಜ್ ಕೆಲಸ ಆಗಿರ್ಬೋದು, ಕುಡಿಯುವ ನೀರಿನ ಸಮಸ್ಯೆ, ಸಿಸಿ ರಸ್ತೆ, ಒಳಚರಂಡಿಗಳ ಕೆಲಸ, ಶಾಲಾ ಕೋಣೆಗಳ ಕೆಲಸ ಮತ್ತು ವಿದ್ಯುತ್ ಚಿಂತ ಸರಿಯಾಗಿ ಏನಪ್ಪಂದ್ರೆ ಎಲ್ಲ ಕಡೆ ಲೈಟ್ಗಳನ್ನು ಹಾಕ್ತದೆ. ಈ ಕೆಲಸವನ್ನು ಕೂಡ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಬಜೆಟ್ ಬಂದ ತಕ್ಷಣ ಹಂತ ಹಂತವಾಗಿ ನಾವು ಕಾರ್ಯಕ್ರಮವನ್ನು ತೆಗೆದುಕೊಳ್ತೇವೆ. ಆದ್ಯತೆ ಶಿಕ್ಷಣಕ್ಕೆ ಮೊದಲು ಕೊಟ್ಟು ಈಗಾಗಲೇ ಮೊನ್ನೆ ನಾನು ಶಿಕ್ಷಣ ಶಾಲಾ ಕೋಣೆಗಳು ಕೂಡ ಇಲ್ಲಿ ಹಾಕಿದೆ. ಅದು ಶೀಘ್ರದಲ್ಲಿ ಪ್ರಾರಂಭ ಮಾಡತಕ್ಕಂಥ ಕೆಲಸ ಆಗುತ್ತೇವೆ ಮತ್ತು ಬೇರೆ ಬೇರೆ ಹಂತ ಹಂತವಾಗಿ ನಾವೆಲ್ಲ ಕೆಲಸಗಳಿಗೂ ಕೂಡ ಸ್ಪಂದನೆ ಮಾಡಿ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.